ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಿಜವಾಗ್ಲೂ ಬೇಕಾಗಿತ್ತು. ಈ ಮುಖಾಂತರನಾದರೂ ನಮ್ಮ ಜನ ಆದಷ್ಟು ಬೇಗ ಎಚ್ಚೆತ್ಕೋಬೋದು. ಈ ವಾಹಿನಿ ಮುಖಾಂತರ ಎಚ್ಚೆತ್ಕೊಳ್ಳೋದು ಬೇಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ತುಂಬ ಹಿಂದುಳಿದಿರುವಂಥ ನಮ್ಮ ಜನಾಂಗದಲ್ಲಿ ಎಷ್ಟೊಂದು ಸರ್ಕಾರ ಸವಲತ್ತು ಕೊಡ್ತಾ ಇದ್ರು ಅದು ಇದೆ ಅನ್ನೋದು ಸಹ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅದ್ರ ಮಾಹಿತಿನ ನೀವು ನಮ್ಮ ಜನಾಂಗ ಮತ್ತು ಹಿಂದುಳಿದ ಜನಾಂಗದವ್ರಿಗೆ ನಮ್ಮ ಸರ್ಕಾರ ಕೊಡ್ತಾ ಇರೋ ಸವಲತ್ತು ಅಟ್ಲೀಸ್ಟ್ ಉಪಯೋಗಿಸ್ಕೊಂಡು ಮುಂದೆ ಬರಬೇಕು ಅನ್ನೋದನ್ನ ನೀವು ಈ ಚಾನೆಲ್ ಮುಖಾಂತರ ಮಾರ್ಗದರ್ಶನ ನೀಡ್ತೀರಾ, ಮತ್ತು ಉದ್ಯೋಗ ಮಾಹಿತಿನ ಈ ಚಾನೆಲ್ ಮುಖಾಂತರ ಕೊಡಿ. ನಮಗೆ ಸಲ್ಲಬೇಕಾಗದಂಥ ಮೀಸಲಾತಿನ ಅಷ್ಟನ್ನಾದರೂ ಉಪಯೋಗಿಸ್ಕೊಂಡು ಮೇಲೆ ಬರಲಿ ನಮ್ಮ ಜನಾಂಗದವರು ಅಂತ ಆಸೆ ಪಡ್ತೀನಿ. ಮತ್ತು ನಾನು ಡಾಕ್ಟ್ರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವು ಹಳ್ಳಿಗಳಲ್ಲಿ ಕುಡಿಯ ನೀರಿಗೂ ಸಹ ತೊಂದರೆ ಇತ್ತು. ಇತ್ತೀಚೆಗೆ ಗೌರ್ಮೆಂಟ್ನವರೆಲ್ಲ ಸ್ವಲ್ಪ ಒಳ್ಳೇದು ಮಾಡ್ತಾ ಇದ್ದಾರೆ, ಅದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ. ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾನು ಹೇಳೋದು, ಕೆಲವು ಹಾಸ್ಪಿಟ್ಲುಗಳು ಅಥವಾ ಅಲ್ಲಿ ಸಣ್ಣ ಸಣ್ಣ ಕ್ಲಿನಿಕ್ಕು ಆ ಥರದ್ದೇನಾದರೂ ಅಥವಾ ಮೆಡಿಕಲ್ ಕ್ಯಾಂಪು ಆ ಥರದ್ದು ನಮ್ಮ ಜನಾಂಗದವರೆಲ್ಲ ಡಾಕ್ಟರ್ಸ್ ಸೇರಿ ಮಾಡಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟು ನಿಮ್ಮ ಚಾನೆಲ್ ಮುಖಾಂತರ ಒಂದುಗೂಡಲಿ ನಮ್ಮ ಜನಾಂಗದ ಡಾಕ್ಟರ್ಸು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫು ವೈದ್ಯಕೀಯ ಸಿಬ್ಬಂದಿಯವರೆಲ್ಲ ಒಂದುಗೂಡಿ ಒಂದು ಆರೋಗ್ಯದ ಬೆಳವಣಿಗೆಯನ್ನು ಸಹ ನಮ್ಮ ಸಮಾಜಕ್ಕೆ ನೀಡಲಿ ಅಂತ ಆಸೆ ಪಡ್ತೇನೆ. ನಿಮ್ಮ ಚಾನೆಲ್ಗೆ ಮತ್ತೊಮ್ಮೆ ಶುಭಾಶಯ ಕೋರ್ತೇನೆ.